ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮಲಿ ಥರ್ಡ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದು ರೀಸೆಂಟಾಗಿ ನನ್ನ ಮಶ್ರೂಮ್ ಫಾರ್ಮಲ್ಲಿ ಈ ರೀತಿ ಪಿಂಕ್ ಮತ್ತು ಗ್ರೇ ಆಯಿಸ್ಟರ್ ಮಶ್ರೂಮು ಈ ರೀತಿ ಬಂದಿತ್ತು. ಇದು ಬಂದು 25ನೇ ತಾರೀಕು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಒಂದು ಆರ್ಡರ್ ಇದೆ, ದೊಡ್ಡ ಆರ್ಡರ್ ಅಂತ, 5-star ಹೋಟ್ಲಲ್ಲಿ ಅಲ್ಲೇ ಮಶ್ರೂಮ್ ಈ ಬ್ಯಾಗೇ ತೊಗೊಂಡು ಹೋಗ್ತಾ ಇದ್ದರು. ತೊಗೊಂಡೋಗಿ ಮಶ್ರೂಮ್ ಹಾರ್ವೆಸ್ಟ್ ಮಾಡಿ ಅಲ್ಲೇ ಅವ್ರ ಮುಂದೆ ಕುಕ್ ಮಾಡಿ ಕೊಡ್ತಾರಂತೆ. ಅಲ್ಲೇ ಪ್ಲೇಸಲ್ಲೇ ಇದನ್ನೆಲ್ಲ ಹಿಂಗೆ ಟ್ಯಾಗ್, ಹಿಂಗೆ ನಾವು ಯಾವ ರೀತಿ ಇದನ್ನು ಉಯ್ಯಾಲೆ ಹಾಕಿದ್ದೀವೋ ಆ ರೀತಿ ಹಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಮಶ್ರೂಮ್ ಆರ್ಡರ್ ಕೇಳಿದರು. ರೆಡಿ ಟು ಫ್ರೂಟ್ ಬ್ಯಾಗು, ಮಶ್ರೂಮ್ ಬಂದಿರೋ ಬ್ಯಾಗ್ಸ್ನೇ ಕೇಳಿದರು. ಸೊ ಇಲ್ಲಿ ನಾನು ಎಲ್ಲ ರೆಡಿ ಇದೆ ನನಗೆ, ನೀವು ನೋಡಿದ್ರೆ ಕೆಳಗಡೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಗ್ಸ್ನ, ಆರ್ಡರ್ಸ್ ಜಾಸ್ತಿ ಇರೋದಕ್ಕೆ ತಪ್ಪಿಲ್ಲ. ಇಲ್ಲಿ ಓವರಾಲು ಈ 100 square feet ಬಾಲ್ಕನಿಲಿ 150 ಬ್ಯಾಗ್ ಇಟ್ಟಿದ್ದೀನಿ, 150 bags ಇಟ್ಟಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಅವ್ರು ಕೇಳಿರೋ ಅಷ್ಟು ರೆಡಿ ಇದೆ. 25ನೇ ತಾರೀಕು, ಅವ್ರು ಆ್ಯಕ್ಚುಲಿ 23ನೇ ತಾರೀಕು ಈವ್ನಿಂಗ್ ಬರ್ತೀನಿ ಅಂತ ಹೇಳಿದರು. ಆಮೇಲೆ 24 ಆಯಿತು, 25ನೇ ತಾರೀಕು ಆಯಿತು ಅದು ಡೇಟು. 25ನೇ ತಾರೀಕು ಬಂದು ತೊಗೊಂಡು ಸಹ ಅವ್ರು ಹೋಗಿದ್ದಾಯಿತು. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಇದನ್ನು ಯಾವ್ಯಾವ ರೀತಿ ಎಂಡ್ವರೆಗೂ ಇದೆಯೋ ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಅವರು ಈವೆಂಟ್ ಮಾಡಿರೋದು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂತೆಲ್ಲ ಮೆಸೇಜ್ ಹಾಕಿದರು, ಅದನ್ನು ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವ ರೀತಿ ಅವರು ಅಲ್ಲಿ ಯಾವ ರೀತಿ ಮಾಡಿದರು ಅಂತ ಫೋಟೋಸ್ ಕೇಳಿದ್ದೀನಿ. ಅವ್ರು ಶೇರ್ ಮಾಡಿದ್ರೆ ಮುಂದಿನ ವೀಡಿಯೋಗಳಲ್ಲಿ ನಾನು ಯೂಟ್ಯೂಬ್ ಮುಖಾಂತರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ. ಮತ್ತು ಬಳ್ಳಾರಿ ಹೊಸದುರ್ಗ ಅಲ್ಲಿ ಸುರೇಶ್ ಸರ್ ಅಂತ, ಅಲ್ಲಿ ಸಹ ಮಶ್ರೂಮ್ದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಬಳ್ಳಾರಿಲಿ ಯಾರಾದರೂ ಟ್ರೈನಿಂಗ್ ಬೇಕು ಅನ್ನಂಗಿದ್ರೆ ಅವ್ರ ಹತ್ರ ಸಹ ಹೋಗ್ಬೋದು ನೀವು. ಮತ್ತು ಚಾಪ್ ಕಟ್ಟರ್ ಅವೈಲೇಬಲ್ ಇದೆ ಅಂತ ಹೇಳಿದ್ನಲ್ಲ, ಕೆಲವರು ಕೇಳಿದ್ದಾರೆ ಬೇಕು ಅಂತ, ಕಾಂಟ್ಯಾಕ್ಟ್ಸ್ ಎಲ್ಲ ಕಳಿಸಿದ್ದೀನಿ, ಇನ್ನೂ ಏನೂ ಸೇಲ್ ಆಗಿಲ್ಲ. ಸೊ ಚಾಪ್ ಕಟ್ರ್ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ. ಮತ್ತು ಇಲ್ಲಿ ನನ್ನದೊಂದು ಟ್ರೈನಿಂಗ್ ಗ್ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾ. ಇಲ್ಲಿ ಬಂದು ರೆಡಿ ಟು ಫ್ರೂಟ್ ಬ್ಯಾಗು ಬೆಂಗಳೂರು ಮೈಸೂರು ರೋಡ್ ಸೈಡು ಒಬ್ಬರು ಮಾಗಡಿ ಹತ್ರ ಸೇಲ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ರೋಡ್ ಸೈಡ್ ಇರೋದು ಇವರು. ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಇವ್ರ ನಂಬರು ಸಹ ಕೊಡ್ತೀನಿ. ನೋಡಿ, ಬ್ಯಾಗು ಈ ರೀತಿ ಇಷ್ಟು ದೊಡ್ಡ ಬ್ಯಾಗ್ ಇರುತ್ತೆ, ಅಂದರೆ 12x24 ಸೈಜ್ ಕವರಲ್ಲಿ ಇವ್ರು ಮಾಡೋದು. ಈ ರೀತಿ ರೆಡಿ ಟು ಫ್ರೂಟ್ ಬ್ಯಾಗ್ ಅಂದರೆ ಮೈಸೀಲಿಯಂ ರನ್ ಆಗಿರೋ ಬ್ಯಾಗು, 21 days ಇನ್ಕ್ಯುಬೇಟ್ ಆಗಿರೋ ಬ್ಯಾಗ್ನ ಸೇಲ್ ಮಾಡ್ತಾರೆ. ಯಾರಿಗಾದರೂ ನಿಮ್ಮಲ್ಲಿ ಈ ಥರ ರೆಡಿ ಟು ಫ್ರೂಟ್ ಬ್ಯಾಗ್ ತೊಗೊಂಡು ಸೇಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ನ ಶೇರ್ ಮಾಡ್ತೀನಿ. ಇವರು ರೆಗ್ಯುಲರ್ ಆಗಿ RTF ಬ್ಯಾಗ್ ಅಂದರೆ ರೆಡಿ ಟು ಫ್ರೂಟ್ ಬ್ಯಾಗ್ನ ಸೇಲ್ ಮಾಡ್ತಾರೆ. ನೋಡಿ, ಇಷ್ಟು ಆಲ್ರೆಡಿ ರೆಡಿ ಇದೆ. ಇದರಲ್ಲಿ ಅವರು ಸಹ ಫ್ರೂಟಿಂಗ್ ಹಾಕ್ಕೊತಾರೆ, ಮತ್ತು ಕೆಲವೊಂದು ಆರ್ಡರ್ ಸಹ ಇದೆ ಅವ್ರಿಗೆ, ಅದಕ್ಕೆ ಈ ರೀತಿ ರೆಡಿ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಬೇಕಿದ್ರು ಸಹ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ. ಮತ್ತು ಲಾಸ್ಟ್ ಟೈಮು ನಾನು ಹೇಳಿದ್ದೆ, ಭದ್ರಾವತಿ ಕಡೆ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಇದೆ, ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಅಂತ. ಶಿವಮೊಗ್ಗ ಸೈಡ್ ಅಂತ ಕನ್ಸಿಡರ್ ಹೇಳಿಲ್ಲ ಯಾರೂ ಅಂತ ಹೇಳಿದ್ದೆ. ಇವಾಗ ಬಂದು ಶಿವಮೊಗ್ಗ ಕಡೆಯಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟರು, ಈ ಥರ ನಮಗೆ ಮಶ್ರೂಮ್ ಬೇಕಿದೆ ಅಂತ ಕೇಳಿ. ಸೊ ಶಿವಮೊಗ್ಗ ಸೈಡ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಶಿವಮೊಗ್ಗ ಗ್ರೋವರ್ಸು, ನಿಮಗೆ ಈ ಡಿಸ್ಟ್ರಿಬ್ಯೂಟರ್ ನಂಬರ್ ಬೇಕಿದೆ ಅಂದ್ರೂ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಅಂದರೆ ಫೋಟೋಸ್ ಕಳಿಸ್ಬೇಕು, ಸುಮ್ಮನೆ ನಂಬರ್ ಕೇಳಿದ್ರೆ ಅಂದರೆ ಕೊಡಲ್ಲ ನಾನು, ಫೋಟೋಸ್ ಕಳಿಸ್ಬೇಕು. ಇದು ಬಂದು 25ನೇ ತಾರೀಕು ಸಾಯಂಕಾಲ ಬ್ಯಾಗ್ಸ್ನ ಈ ರೀತಿ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಈ ಥರ ಇಟ್ಟಿದ್ದೆ. ಅದ್ರದ್ದೊಂದು ಸ್ಮಾಲ್ ವಿಡಿಯೋ ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ತೊಗೊಂಡಿದ್ದೆ ಮಿಲ್ಕಿ ಮಶ್ರೂಮು, ಅವ್ರು ಬೇಡ ಅಂತ ಹೇಳಿದ್ರು ಮಿಲ್ಕಿ ಮಶ್ರೂಮು. ಇಲ್ಲಿ ಬಂದಿದ್ದವರು ಅವರು ಸಹ ಮಶ್ರೂಮ್ ಗ್ರೋವರೇ ಅಂತೆ, ಒಂದು ಟೈಮಲ್ಲಿ ಅಂದರೆ ತುಂಬ ವರ್ಷಗಳಿಂದೆ. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ಅವರು ಹಿಂದಿಯವರು, ಬಟ್ ಅವರು ಸಹ ಗ್ರೋ ಮಾಡಿರೋ ಫೋಟೋಸ್ ಎಲ್ಲ ತೋರಿಸಿದ್ರು, ನೋಡಿ ನಾವು ಗ್ರೋ ಮಾಡಿದ್ದೀವಿ ಒಂದು ಟೈಮಲ್ಲಿ ಅಂತ. ಇವೆಲ್ಲ ನಾನು ಏನು ಇಟ್ಟಿದ್ದೀನೋ ಅದ್ರ ಜೊತೆ ಇಲ್ಲಿ ಖಾಲಿ ಆದಮೇಲೆ ಮತ್ತೆ ಇಟ್ಟು ಮಶ್ರೂಮ್ ಎಲ್ಲ ಫ್ರೂಟಿಂಗ್ ಬ್ಯಾಗ್ಸ್ನ ಸೇಲ್ ಮಾಡಿದೆ. ಪಿಂಕು ಮತ್ತು ಗ್ರೇ ಆಯಿಸ್ಟರ್ ಮಶ್ರೂಮ್ ಆರ್ಡರ್ ಬಂದಿತ್ತು, ಅದನ್ನು ಸಹ ಸೇಲ್ ಮಾಡಿದೆ. ಈ ರೀತಿ ತುಂಬ ಕಡಿಮೆ ಮಶ್ರೂಮ್ ಇತ್ತು, ಯಾಕೆ ಅಂದರೆ ಅವರು ಮಶ್ರೂಮ್ ಸಹ ತೊಗೊಂಡೋದ್ರು ಅವತ್ತು ನನ್ನ ಹತ್ರ. 10 kg ಮಶ್ರೂಮ್ ಆರ್ಡರ್ ಮಾಡಿದರು, ಬಟ್ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ, 5 kg ಅಷ್ಟು ಅರೇಂಜ್ ಮಾಡಿ ಅದ್ರ ಜೊತೆ ರೆಡಿ ಟು ಫ್ರೂಟ್ ಬ್ಯಾಗು ಸಹ ಕೊಟ್ಟಿದ್ದೆ ಅವ್ರಿಗೆ. ಚಾಫ್ ಕಟರ್ ನೋಡಿ, ನಾನು ಹೇಳೋದ್ನಲ್ಲ, ಅದು ಚಾಫ್ ಕಟರ್ ಇದೆ, ಇದು ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಸಹ ಲಾಸ್ಟ್ ವೀಕ್ ಟ್ರೈನಿಂಗ್ ಗ್ಲಿಮ್ಸಸ್ಸು, ಅದನ್ನು ಆ್ಯಡ್ ಮಾಡ್ತಾ ಭದ್ರಾವತಿಲಿ ಯಾರಿಗಾದರೂ
ಮಶ್ರೂಮ್ ಬೆಳೀತಾ ಇರೋರಿಗೆ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ಶಿವಮೊಗ್ಗದಲ್ಲಿ ಸಹ ಬೇಕಿದ್ದರೆ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ. ಇದು ಬಂದು ಬಳ್ಳಾರಿಲಿ ಸುರೇಶ್ ಸರ್ ಅಂತ ಹೇಳಿದ್ನಲ್ಲ, ಅವ್ರ ಫಾರ್ಮಲ್ಲಿ ಟ್ರೈನಿಂಗ್ ಕೊಡ್ತಾರೋ ಟ್ರೈನಿಂಗ್ ಗ್ಲಿಂಪ್ಸಸ್ಸು, ಇದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಯಾರಿಗಾದರೂ ಟ್ರೈನಿಂಗ್ ಬೇಕು ಅಂದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಬಳ್ಳಾರಿ ಇಲ್ಲಾದರೆ ಇವರು ಟ್ರೈನಿಂಗ್ ಕೊಡ್ತಾರೆ. ಅದ್ರ ಜೊತೆ ಇದು ಸಾಜರ್ ಕಾಜು ಮಶ್ರೂಮ್ ಅಂತ, ಇದು ನೋಡೋಕ್ಕೆ ಆಯಿಸ್ಟರ್ ಮಶ್ರೂಮ್ ಗ್ರೇ ಮಶ್ರೂಮ್ ಥರನೇ ಇರುತ್ತೆ, ಬಟ್ ಇದು ತುಂಬ ಸಾಫ್ಟ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗಾದರೂ ಸಾಜರ್ ಕಾಜು ಮಶ್ರೂಮ್ ಬೇಕಿದೆ ಅಂದ್ರೂ ಸಹ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಾಜರ್ ಕಾಜು ಮಶ್ರೂಮ್ ಬಗ್ಗೆ ನಮಗೆ ಗೊತ್ತಿದೆ, ನಮಗೆ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋರು ಸಹ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಸಾಜರ್ ಕಾಜು ಮಶ್ರೂಮ್ ಸಹ ಬಲ್ಕಲ್ಲಿ ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಹೊಸಕೋಟೆ ಸೈಡ್ ಸಹ ತುಂಬ ಗ್ರೋವರ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಬಳ್ಳಾರಿ ಹೊಸದುರ್ಗದಲ್ಲಿರೋ ಸುರೇಶ್ ಸಾರು ಸಹ ಸಾಜರ್ ಕಾಜು ಮಶ್ರೂಮ್ ಬೆಳೀತಾ ಇದ್ದಾರೆ. ಸೊ ಯಾರಿಗೆ ಸಾಜರ್ ಕಾಜು ಮಶ್ರೂಮ್ ಬಗ್ಗೆ ಗೊತ್ತಿದ್ರು, ಇಲ್ಲಾಂದರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.